ನಮಸ್ತೆ ಮಕ್ಕಳೇ, ಹೇಗಿದ್ದೀರಿ? ಎಲ್ಲರೂ ಮನೆಯಲ್ಲಿ ಆರಾಮಾಗಿದ್ದೀರಲ್ವಾ? ಮಕ್ಕಳೇ, ನಾವು ನಿನ್ನೆಯ ಅವಧಿಯಲ್ಲಿ ಯಾವ ಅಕ್ಷರವನ್ನು ಕಲಿತಾ ಇದ್ವಿ ಹೇಳ್ರಿ? ಖ ಖ ಘ ಘ ಣ್ಯ ಅಕ್ಷರವನ್ನು ಕಲಿತಾ ಇದ್ವಿ. ಖ ಕಮಲ, ಖ ಖಡ್ಗ, ಘ ಗಡಿಯಾರ, ಘ ಘಂಟೆ, ಣ್ಯ ಅಕ್ಷರವನ್ನು ನಾವು ಕಲಿತಾ ಇದ್ವಿ. ಹಾಗಾದರೆ ನಾವು ಇವತ್ತು ಮತ್ತೊಮ್ಮೆ ನೋಡ್ಬರೋಣ, ನಿನ್ನೆ ಕಲಿತಂತಹ 5 ಅಕ್ಷರಗಳನ್ನ ಯಾವ ರೀತಿ ಬರೀಬೇಕಂತೇಳಿ. ನಾವು ನಿನ್ನೆ ಕಲಿತಂತಹ ಅಕ್ಷರ ಖ ಖ ಘ ಘ ಣ್ಯ. ಅದರಲ್ಲಿ ಬರುವಂಥ ಮೊದಲನೇ ಅಕ್ಷರ ಯಾವುದೇಳಿ? ಖ ಕಮಲ. ನಕ್ಷತ್ರ 1, ನಕ್ಷತ್ರ 2, ನಕ್ಷತ್ರ 3, ನಕ್ಷತ್ರ 4. ಖ ಕಮಲ, ಖ ಕಮಲ. ಇನ್ನು ಮುಂದಿನ ಅಕ್ಷರ ಯಾವುದು ಹೇಳ್ರಿ? ಖ ಖ ಖಡ್ಗ, ಖ ಖಡ್ಗ. ನಕ್ಷತ್ರ 1, ನಕ್ಷತ್ರ 2, ಖ ಕಮಲ, ಖ ಖಡ್ಗ. ಗ ಗಡಿಯಾರ, ಗ ಗಡಿಯಾರ. ನಕ್ಷತ್ರ 1, ನಕ್ಷತ್ರ 2, ಗ ಗಡಿಯಾರ. ಇನ್ನು ಮುಂದಿನ ಅಕ್ಷರ ಯಾವುದು ಹೇಳ್ರಿ? ಘ ಘ ಘಂಟೆ, ಘ ಘಂಟೆ. ನಕ್ಷತ್ರ 1, ನಕ್ಷತ್ರ 2, ನಕ್ಷತ್ರ 3, ನಕ್ಷತ್ರ 4, ನಕ್ಷತ್ರ 5. 5 ನಕ್ಷತ್ರಗಳ ಸಹಾಯದಿಂದ ಘ ಘಂಟೆಯನ್ನು ನಾವು ಬರೆಯೋದನ್ನು ಕಲ್ತ್ವಿ. ಇನ್ನು ಮುಂದೆ ಬರುವಂಥ ಅಕ್ಷರ ಯಾವುದು ಹೇಳ್ರಿ? ಣ್ಯ. ಣ್ಯ ಅಕ್ಷರದಿಂದ ಯಾವುದೇ ಪದ ಇಲ್ಲ, ಹಾಗಾಗಿ ಣ್ಯ ಅಕ್ಷರಕ್ಕೆ ನಾವು ಣ್ಯ ಅಂತಷ್ಟೇ ಬರಿತೀವಿ. ನಕ್ಷತ್ರ 1, 2, 3, 4, 5. ಈ ರೀತಿಯಾಗಿ ಖ ಖ ಘ ಘ ಣ್ಯ ಅಕ್ಷರವನ್ನು ಬರೆಯೋದನ್ನು ಕಲ್ತ್ವಿ. ಇನ್ನು ಮುಂದಿನ ಅಕ್ಷರ ಯಾವುದು ಹೇಳ್ರಿ? ಚ ಚ ಚಮಚ, ಚ ಚಮಚ. ನಕ್ಷತ್ರ 1, ನಕ್ಷತ್ರ 2, ನಕ್ಷತ್ರ 3, ನಕ್ಷತ್ರ 4, ನಕ್ಷತ್ರ 5. 5 ನಕ್ಷತ್ರಗಳ ಸಹಾಯದಿಂದ ಚ ಅಕ್ಷರವನ್ನು ಬರೆಯಲಿಕ್ಕೆ ಕಲ್ತ್ವಿ. ಇನ್ನೊಮ್ಮೆ ಪ್ರಯತ್ನ ಪಡಿ ಮಕ್ಕಳೇ, ಚ ಅಕ್ಷರವನ್ನು ಯಾವ ರೀತಿ ಬರಿಬೇಕಂತೇಳಿ. ನಿಮ್ಮ ಬೆರಳುಗಳ ಸಹಾಯದಿಂದ ಅಕ್ಷರಗಳನ್ನು ತಿದ್ದು ಮುಖಾಂತರ ಅಕ್ಷರವನ್ನು ಕಲಿತಾ ಹೋಗಬೇಕು. ನಕ್ಷತ್ರ 1, ನಕ್ಷತ್ರ 2, ನಕ್ಷತ್ರ 3, ನಕ್ಷತ್ರ 4, ನಕ್ಷತ್ರ 5. 5 ನಕ್ಷತ್ರಗಳ ಸಹಾಯದಿಂದ ಚ ಅಕ್ಷರವನ್ನು ಬರೀಲಿಕ್ಕೆ ಕಲ್ತ್ವಿ. ಇನ್ನು ಮುಂದಿನ ಅಕ್ಷರ ಯಾವುದು ಹೇಳ್ರಿ? ಚ ಛತ್ರಿ, ಚ ಛಡಿ. ನಕ್ಷತ್ರ 1, ನಕ್ಷತ್ರ 2, ನಕ್ಷತ್ರ 3, ನಕ್ಷತ್ರ 4, ನಕ್ಷತ್ರ 5. ಛ ಅಕ್ಷರವನ್ನು ಮತ್ತೊಮ್ಮೆ ನೋಡಿ ಮಕ್ಕಳೇ, ಛ ಛತ್ರಿ. ನಕ್ಷತ್ರ 1, ನಕ್ಷತ್ರ 2, ನಕ್ಷತ್ರ 3, ನಕ್ಷತ್ರ 4, ನಕ್ಷತ್ರ 5. ಛ ಛತ್ರಿ, ಛ ಛತ್ರಿ. ಇನ್ನು ಮುಂದಿನ ಅಕ್ಷರ ಯಾವುದು ಹೇಳ್ರಿ? ಜ ಜಹಜು, ಜಹಜು ಅಂತ ಅಂದರೆ ಹಡಗು. ನೀರಿನ ಮುಖಾಂತರ ನಾವು
ಸರಕುಗಳನ್ನು ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಇರುವಂತಹ ಸುಲಭ ಉಪಾಯ ಅಂದರೆ ಹಡಗಿನ ಮುಖಾಂತರ ವಸ್ತುಗಳನ್ನು ಒಂದು ದಂಡೆಯಿಂದ ಮತ್ತೊಂದು ದಂಡೆಗೆ ಸಾಗಿಸಬಹುದು. ಅದಕ್ಕೆ ಜಹಾಜು ಅಂತ ಕನ್ನಡದಲ್ಲಿ ಕರಿತೀವಿ, ಇಂಗ್ಲೀಷ್ನಲ್ಲಿ ಶಿಪ್ ಅಂತೇಳಿ ಕರಿತೀವಿ. ಓಕೆ, ಸೊ ನಕ್ಷತ್ರ ಒಂದು, ನಕ್ಷತ್ರ ಎರಡು, ನಕ್ಷತ್ರ ಮೂರು, ನಕ್ಷತ್ರ ನಾಲ್ಕು. ಜ ಜಹಜು ಅಥವಾ ಜ ಜಳಕ. ಜಳಕ ಅಂತ ಅಂದರೆ ಏನು? ಸ್ನಾನ ಮಾಡೋದಕ್ಕೆ ಜಳಕ ಅಂತೇಳಿ ಕರಿತೀವಿ. ಇನ್ನು ಮುಂದಿನ ಅಕ್ಷರ ಯಾವುದು ಹೇಳ್ರಿ? ಝ ಝ ಝರಿ. ಝ ಝರಿ ನಕ್ಷತ್ರ ಒಂದು, ನಕ್ಷತ್ರ ಎರಡು, ನಕ್ಷತ್ರ ಮೂರು, ನಕ್ಷತ್ರ ನಾಲ್ಕು, ನಕ್ಷತ್ರ ಐದು. ಝ ಝರಿ ಝ ಝರಿ ಈ ರೀತಿಯಾಗಿ ಅಕ್ಷರವನ್ನು ಉಚ್ಚಾರ ಮಾಡಬೇಕು, ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಪದವನ್ನು ಹೇಳ್ತಾ ಹೋಗಬೇಕು. ಝ ಝರಿ ಝರಿ ಅಂತ ಅಂದರೆ ಇಂಗ್ಲೀಷ್ನಲ್ಲಿ ವಾಟರ್ ಫಾಲ್ ಅಂತ ಕರಿತೀವಿ, ಕನ್ನಡದಲ್ಲಿ ಜಲಪಾತ ಅಂತೇಳಿ ಕರಿತೀವಿ. ಅದಕ್ಕೆ ಇರುವಂಥ ಮತ್ತೊಂದು ಸಮಾನಾರ್ಥಕ ಪದ ಅಂತ ಅಂದರೆ ಝರಿ. ಇನ್ನು ನಾವಿವತ್ತು ಕಲಿಬೇಕಾಗಿದ್ದಂತಹ ಕೊನೆಯ ಅಕ್ಷರ ಯಾವುದು? ನ್ಯ. ಛ ಛ ಝ ಝ ನ್ಯ. ನಕ್ಷತ್ರ ಒಂದು, ನಕ್ಷತ್ರ ಎರಡು, ನಕ್ಷತ್ರ ಮೂರು, ನಕ್ಷತ್ರ ನಾಲ್ಕು. ಈ ರೀತಿಯಾಗಿ ನ್ಯ ಅಕ್ಷರವನ್ನು ಬರೆದ್ವಿ. ನ್ಯ ಅಕ್ಷರಕ್ಕೆ ಯಾವುದೇ ರೀತಿಯ ಪದವನ್ನು ಬಳಸೋದಿಲ್ಲ, ಹಾಗಾಗಿ ನ್ಯ ಅಕ್ಷರದ ಮುಂದೆ ನ್ಯ ಅಕ್ಷರ ಅಂತೇಳಿ ಬರಿತೀವಿ. ಹಾಗಾದರೆ ಮಕ್ಕಳೇ, ನಾವಿವತ್ತು ಎಷ್ಟು ಅಕ್ಷರವನ್ನು ಕಲಿತೀವಿ ಹೇಳ್ರಿ? ಖ ಖ ಗ ಘ ನ್ಯ ಮತ್ತು ಛ ಛ ಜ ಝ ನ್ಯ. ಇಷ್ಟು ಅಕ್ಷರವನ್ನು ನಾವು ಯಾವ ರೀತಿ ಉಚ್ಚಾರ ಮಾಡಬೇಕು, ಯಾವ ರೀತಿ ಬರೀಬೇಕು ಅನ್ನೋದನ್ನು ನಿಮಗೆ ಹೇಳಿದ್ದೀನಿ. ಹಾಗಾದರೆ ಮುಂದಿನ ತರಗತಿಯಲ್ಲಿ ನಾವು ಮುಂದಿನ ಅಕ್ಷರಗಳಾದಂತಹ ಠ ಠ ಢ ಡ ಣ ಅಕ್ಷರದ ಬಗ್ಗೆ ನಾವು ಅಭ್ಯಾಸ ಮಾಡೋಣ ಮಕ್ಕಳೇ. ಓಕೆ, ಸೊ ಇವತ್ತಿನ ಹೋಮ್ವರ್ಕ್ ಏನು ಹೇಳ್ರಿ? ಛ ಚಮಚ, ಛ ಛತ್ರಿ, ಜ ಜಳಕ, ಝ ಝರಿ, ನ್ಯ. ಈ ಐದು ಪದಗಳನ್ನು ನೀವು ಅಕ್ಷರ ಬರೆದು ಅಕ್ಷರದ ಮುಂದೆ ಒಂದು ಸಣ್ಣದಾಗಿ ಡ್ಯಾಶ್ ಕೊಟ್ಟು ಈ ಐದು ಅಕ್ಷರಕ್ಕೆ ಸಂಬಂಧಪಟ್ಟಂಥ ಪದವನ್ನು ಒಂದು ಸಾರಿ ಬರೀರಿ. ಇದು ಇವತ್ತಿನ ಹೋಮ್ವರ್ಕ್. ಓಕೆ, ಥ್ಯಾಂಕ್ ಯು.